ಮತ್ತೊಮ್ಮೆ ಬಿಜಾಪುರ ಹಾರ್ಮೋನಿಯಂ ಫೌಂಡೇಶನ್ನ ಪ್ರಸ್ತುತಿ 15ನೇ ಹಾರ್ಮೋನಿಯಂ ಹಬ್ಬಕ್ಕೆ ಸ್ವಾಗತ. ಮುಂದಿನ ಕಾರ್ಯಕ್ರಮ ಶ್ರೀ ಸಂತೋಷ್ ಘಂಟೆ ಅವರ ಹಾರ್ಮೋನಿಯಂ ಸೋಲೋ ವಾದನಕ್ಕಿಂತ ಮುಂಚೆ ಒಂದು ವಿಶೇಷ ಪರ್ಫಾರ್ಮೆನ್ಸ್ ನಿಮ್ಮ ಮುಂದೆ ಇದೆ. ಈ ಒಂದು 15ನೇ ಹಾರ್ಮೋನಿಯಂ ಹಬ್ಬವನ್ನು ನಾವು ಶ್ರೀ ಕುಳೂರು ಮಾಧವ್ ಕಾಮತ್ ಅವರ ಜನ್ಮಶತಾಬ್ದಿ ಆಚರಣೆ ಅಂಗವಾಗಿ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ನಿಂತಹ ಆ ಕುಟುಂಬದ ಕುಡಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ನಮ್ಮ ಈ ಒಂದು ಬಿಜಾಪುರ ಹಾರ್ಮೋನಿಯಂ ಫೌಂಡೇಶನ್ನ ಜೊತೆಯಾಗಿ ನಿಂತವರು. ಹಾಗಾಗಿ ಶ್ರೀ ಕೆ ಜೆ ಕಾಮತ್ ಅವರ ಸುಪುತ್ರಿಯರಾದ ವೀಣಾ ಕಾಮತ್ ಅವರು ಮತ್ತು ಮೀನಾಕ್ಷಿ ಕಾಮತ್ ಅವರು ಈಗ ಕೊಳಲು ವಾದನವನ್ನು ಪ್ರಸ್ತುತಪಡಿಸಲಿದ್ದಾರೆ. ಇವರಿರುವರು ಕೂಡ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕಲಿತಂಥವರು. ವೀಣಾ ಕಾಮತ್ ಅವರು ಲಾ ಕ್ಷೇತ್ರದಲ್ಲಿ ಮತ್ತು ಮೀನಾಕ್ಷಿ ಕಾಮತ್ ಅವರು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದಂಥವರು. ಆದರೂ ಕೂಡ ನಮ್ಮ ಈ ಒಂದು ಕಲೆ ಸಂಸ್ಕೃತಿಯನ್ನು ಬಿಟ್ಟುಕೊಡದೆ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಬಂದಿದ್ದಾರೆ. ಮೊದಲಿಗೆ ಅಶ್ವಿನಿ ವರ್ಗೂರವರಲ್ಲಿ ಮತ್ತು ಮೊಕಾಶಿಯವರಲ್ಲಿ ತಮ್ಮ ಸಂಗೀತಾಭ್ಯಾಸವನ್ನು, ಕೊಳಲು ವಾದನದ ಅಭ್ಯಾಸವನ್ನು ಮಾಡಿದ್ದಾರೆ. ಇವತ್ತು ಅವರು ಶ್ರೀ ಕುಳೂರು ಮಾಧವ ಕಾಮತ್ ಅವರ ಜನ್ಮಶತಾಬ್ದಿ ಆಚರಣೆ ಅಂಗವಾಗಿ ಒಂದು ಸ್ವಲ್ಪ ಹೊತ್ತು ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸಲಿದ್ದಾರೆ. ಅವರೊಂದಿಗೆ ಸುಮಿತ್ ನಾಯಕ್ ಅವರು ತಬಲಾ ಸಾಥ್ ನೀಡಲಿದ್ದಾರೆ. ವೀಣಾ ಕಾಮತ್ ಅವರು ಮತ್ತು ಮೀನಾಕ್ಷಿ ಕಾಮತ್ ಅವರ ಕೊಳಲು ವಾದನ. This is a humble offering to our beloved grandfather Kulur Madhav Kamath. Today we'll be playing Swarjati Raravenu Gopa Bala, which is set to Bilahari Rag. Bye.
ಧನ್ಯವಾದ ವೀಣಾ ಕಾಮತ್ ಅವರಿಗೆ ಮತ್ತು ಮೀನಾಕ್ಷಿ ಕಾಮತ್ ಅವರಿಗೆ. ಇತ್ತೀಚೆಗೆ ಕೇವಲ ಕೊಳಲು ವಾದನ ಅಷ್ಟೇ ಅಲ್ಲದೆ ಮೀನಾಕ್ಷಿ ಕಾಮತ್ ಅವರು ಒಂದು ಅದ್ಭುತವಾದಂತಹ ಕಥಕ್ ನೃತ್ಯದ ಪರ್ಫಾರ್ಮೆನ್ಸನ್ನು ಕೂಡ ಕಳೆದ ತಿಂಗಳು ಕೊಟ್ಟಿದ್ದನ್ನು ನಾವಿಲ್ಲಿ ನೆನೆಸ್ಕೋಬಹುದು. ಕಲೆಯ ಕ್ಷೇತ್ರದಲ್ಲಿ ತಮ್ಮ ಪ್ರೊಫೆಷನಲ್ಲಿ ಎಷ್ಟೇ ಎತ್ತರಕ್ಕೆ ಹೋಗಿದ್ದರೂ ಕಲೆಗೆ ಜೊತೆಯಾಗಿ ನಿಂತುಕೊಂಡಂತಹ ಕುಟುಂಬ ಅಂತ ನಾನು ಹೇಳಿದೆ. ಅದಕ್ಕೆ ಸಣ್ಣ ಒಂದು ಸಾಕ್ಷಿಯನ್ನು ನೀವು ನೋಡಿದರೆ ಅಷ್ಟೇ. ಹಾಗಾಗಿ ಈ ಇಬ್ಬರು ಕಲಾವಿದರನ್ನು ಸನ್ಮಾನಿಸ್ಲಿಕ್ಕೆ ನಮ್ಮ ಆತ್ಮೀಯರಾದಂತಹ ಶ್ರೀಧರ್ ಕುಲಕರ್ಣಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ಶ್ರೀಧರ್ ಕುಲಕರ್ಣಿ ಅವರು ಪಂಡಿತ್ ರಾಮ್ಭಾವ್ ಬಿಜಾಪುರಿಯವರ ಶಿಷ್ಯರಲ್ಲಿ, ಅದು ಗಾಯನವನ್ನು ಕಲಿತು ಆ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಯಾದಂತಹ ವ್ಯಕ್ತಿ ನಮ್ಮ ಆತ್ಮೀಯರಾದಂತಹ ಶ್ರೀಧರ್ ಕುಲಕರ್ಣಿ ಅವರು, ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಅವರು ಬಂದು ಇಬ್ಬರು ಕಲಾವಿದೆಯರಿಗೆ ನಮ್ಮ ಪರವಾಗಿ ಒಂದು ಸ್ಮರಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ.